ಕಾರ್ಗಿಲ್ ಆಪರೇಷನ್ ವಿಜಯಕ್ಕೆ ಇಪ್ಪತ್ತೆರಡು ವರ್ಷ ಪೂರ್ಣಗೊಂಡಿದ್ದು ಪಾಕಿಸ್ತಾನದ ವಿರುದ್ಧ ವಿಜಯ ಪತಾಕೆ ಹಾರಿಸಿದ ಭಾರತ ಮಾತೆಯ ವೀರ ಪುತ್ರರನ್ನು ಇಡೀ ದೇಶವೇ ಸ್ಮರಿಸುತ್ತಿದೆ ಎಂದು ಬೈಲಹೊಂಗಲ ಡಿವೈಎಸ್ಪಿ ಶಿವಾನಂದ್ ಕಟಗಿ ಬೈಲಹೊಂಗಲದ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಮಾತನಾಡಿದರು ಪಟ್ಟಣದ ವೀರಮಾತೆ ಚೆನ್ನಮ್ಮ ರಸ್ತೆಯ ಗಣಾಚಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಮಲಪ್ರಭಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಸೈನಿಕರ ಸತ್ಕಾರ ಕಾರ್ಯಕ್ರಮ ಉದ್ಘಾಟನೆಗೊಳಿಸಿ ಮಾತನಾಡಿ ದೇಶದ ಒಳಗಿರುವ ಆತಂಕವಾದಿಗಳನ್ನು ಮಟ್ಟಹಾಕುವಲ್ಲಿ ತೋರುವ ಧೈರ್ಯಕ್ಕಿಂತ ಗಡಿಯಲ್ಲಿ ಶತ್ರುವಿನ ಗುಂಡಿಕೆಗೆ ಎದೆಕೊಟ್ಟು ದೇಶದ ಪ್ರಜೆಗಳನ್ನು ಕಾಪಾಡುತ್ತಿರುವ ಸೈನಿಕರ ಸೇವೆ ಯಾರೂ ಮರೆಯುವಂತಿಲ್ಲ ಎಂದರು ನಂತರ ತಹಸೀಲ್ದಾರ್ ಬಸವರಾಜ್ ನಾಗರಾಳ ಮಾತನಾಡಿ ಕಾರ್ಗಿಲ್ ವಿರುದ್ಧ ವಿಜಯದ ದಿವಸವನ್ನ ವೀರಯೋಧರ ನೆನಪಲ್ಲಿ ಪ್ರತಿ ವರ್ಷವೂ ದೇಶವಾಸಿಗಳು ವಿಜಯ ದಿವಸವನ್ನು ವಿಜಯ ದಿವಸವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ದ್ರಾಸ್ನ ಕಾರ್ಗಿಲ್ ಯುದ್ಧ ಸ್ಮಾರಕದಲ್ಲಿ ವಿಜಯ ದಿವಸ ಆಚರಣೆ ಮಾಡಿ ಯುದ್ಧದಲ್ಲಿ ಮಡಿದ ಐದುನೂರ ಇಪ್ಪತ್ತೇಳು ಹುತಾತ್ಮ ಯೋಧರಿಗೆ ನ್ಯಾಯವಾದಿ ಹಾಗೂ ಮಲಪ್ರಭಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಎಫ್ಎಸ್ ಸಿದ್ದನಗೌಡರ್ ಪ್ರಸ್ತಾವಿಕವಾಗಿ ಮಾತನಾಡಿ ಪಾಕ್ ಕುತಂತ್ರದಿಂದ ಮೇ ಮೂರರಿಂದ ಪಾಕಿಸ್ತಾನ ಜೊತೆ ಸಂಘರ್ಷ ಆರಂಭವಾಗಿ ಸಾವಿರದ ಒಂಬೈನೂರ ಜುಲೈ ಇಪ್ಪತ್ತಾರರಂದು ಆಪರೇಷನ್ ವಿಜಯದೊಂದಿಗೆ ಅಂತ್ಯವಾಗಿ ಗೆಲುವು ಸಾಧಿಸಿದ ಈ ದಿನವನ್ನು ಕಾರ್ಗಿಲ್ ವಿಜಯ ದಿವಸ ಎಂದು ಪ್ರತಿ ವರ್ಷ ಸ್ಮರಣೆ ಮಾಡಿಕೊಳ್ಳಲಾಗುತ್ತಿದೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಜಯಿಸಿ ಸೋಮವಾರಕ್ಕೆ ಇಪ್ಪತ್ತೆರಡು ವರ್ಷ ಸಂದಿದೆ ಎಂದು ತಿಳಿಸಿದರು ನಲವತ್ತೆಂಟು ಡಿಗ್ರಿ ಶೀತದ ಸಿಯಾಚಿನ್ ನಿರ್ಗಲ್ಲು ಪ್ರದೇಶದಲ್ಲಿ ಭಾರತೀಯ ಸೈನಿಕರು ಕಾಳ್ವಂತೆ ಮಾಡಿ ಕಾರ್ಗಿಲ್ ಪ್ರದೇಶವನ್ನು ಅಕ್ರಮ ಮಾಡಿಕೊಳ್ಳುವ ಉದ್ದೇಶದಿಂದ ಪಾಕ್ನ ಯೋಜನೆಯಾಗಿತ್ತು ಇದನ್ನು ವಿಫಲಗೊಳಿಸಿ ವಿಜಯ ಕಲ್ಪಿಸಿಕೊಟ್ಟ ವೀರ ಯೋಧರನ್ನು ಪ್ರತಿ ಕ್ಷಣದಲ್ಲೂ ಸ್ಮರಿಸಬೇಕು ಈ ಉದ್ದೇಶದಿಂದ ಪ್ರತಿ ವರ್ಷ ವೀರ ಸೈನಿಕರನ್ನ ಕರೆದು ಸತ್ಕರಿಸುವ ಪದ್ಧತಿಯನ್ನ ವೀರ ಚೆನ್ನಮ್ಮ ಐಕ್ಯಸ್ಥಾನ ರಾಯಣ್ಣನ ಕ್ರಾಂತಿಯ ನಾಡು ಬೈಲಹೊಂಗಲದಲ್ಲಿ ಆಚರಿಸಲಾಗುತ್ತದೆ ಎಂದರು ಮುಖ್ಯ ಅತಿಥಿಗಳಾಗಿ ಸೈನಿಕರಾದ ಸಿದ್ದಪ್ಪ ಖನಗಾರ್ ಮಂಜುನಾಥ್ ಕಾದ್ರೊಳ್ಳಿ ಮಲ್ಲನಗೌಡ ಪಾಟೀಲ್ ಸದಾಶಿವ ಪೂಜಾರ್ ಬಸವರಾಜ್ ಕಾಜ್ಗಾರ್ ಶ್ರೀಕಾಂತ ಮೆಳ್ಳಯ್ಯನವರ್ ಶರಣಯ್ಯ ಹಿರೇಮಠ್ ವೀರು ದೊಡ್ಡವೀರಪ್ಪನವರ್ ತಮ್ಮ ಸೇವೆ ಅನುಭವ ಹಂಚಿಕೊಂಡರು ಸಂಸ್ಥೆಯ ಪ್ರಾಚಾರ್ಯರಾದ ಡಾಕ್ಟರ್ ಸಿಬಿ ಗಣಾಚಾರಿ ಅಧ್ಯಕ್ಷತೆ ವಹಿಸಿದ್ದರು ಮಮದಾಪುರದ ಮೌನ ಮಲ್ಲಿಕಾರ್ಜುನ ಮಠದ ಪೂಜರು ಸಾನ್ನಿಧ್ಯ ವಹಿಸಿ ವೀರ ಯೋಧರಿಗೆ ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಭಾರತೀಯ ಯೋಧರಾದ ಬಸಪ್ಪ ಚಂದರಗಿ ಭೀಮರಾವ್ ಕಾಗಿಹಾಳ್ ಈರಯ್ಯ ಚಿಕ್ಕಮಠ್ ಮಹೇಶ್ ಕುಮಾರ್ ನಾಯಕ್ ಬಾಳಪ್ಪ ಹುದಲಿ ಸುರೇಶ್ ಇಟ್ಟಣ್ಣವರ್ ವಿಠಲ್ ಆವೋಜಿ ಅಪ್ಪಯ್ಯ ಕಾಳಚರಂತಿ ಮಠ್ ವಿಠಲ್ ಬರದೇಲಿ ನಾಗಪ್ಪ ಗುಂಟ್ಲೂರ್ ಶಾಂತಪ್ಪ ಗೊಡಚಿ ನಾಗಪ್ಪ ಸವದತ್ತಿ ವೀರಭದ್ರಪ್ಪ ಕುಂಬಾರ್ ಸಂಜೀವ್ ಹಂಚಿನಮನಿ ಸುಖ ದೇವಾನಂದ್ ಮುಂತಾದ ಸಂದರ್ಭದಲ್ಲಿ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಲಾಯಿತು ಸುಖ ದೇವಾನಂದ್ ಮುಂತಾದವರಿಗೆ ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬಸವರಾಜ ದುಗ್ಗಾಣಿ ಶಿವು ಮುನೇಶ್ವರ ಮಠ್ ಮೋದಿ ಟಿ ಬಸಲಿಂಗಪ್ಪ ಹನಸಿ ಮಲ್ಲಿಕಾರ್ಜುನ್ ಕರಡಿಗುದ್ದಿ ಈರಣ್ಣ ಸುಳ್ಳದ್ ಬಸವರಾಜ್ ಗೋಕಾವಿ ಅಪ್ಪ ಮುನವಳ್ಳಿ ಶಾಂತಿನಾಥ್ ಗಿಡಕ್ಕನವರ್ ಶಿವು ಮಾಕಿ ಈರಣ್ಣ ಹುರಳಿ ಮುನೀರ್ ಶೇಖ್ ಸಿದ್ದಪ್ಪ ಗುಳನ್ನವರ್ ಸುರೇಶ್ ಹೋಳಿ ಶ್ರೀಪತಿ ಪಠಾಣಿ ಮಹೇಶ್ ದೇವ್ ಕಲಂಬಾವಿ ಮಡಿವಾಳಪ್ಪ ಬುಳ್ಳಿ ಕುಮಾರ್ ಹುಗಾರ್ ಗೌಡಪ್ಪ ಹೊಸ್ಮನಿ ಮಲ್ಲಿಕಾರ್ಜುನ್ ಒಕ್ಕುಂದ್ ಸುನೀಲ್ ಹುಲ್ಮನಿ ಮಲ್ಲಿಕಾರ್ಜುನ್ ಕಮತಗಿ ಮನೋಜ್ ಹುಗ್ಗಿ ಮುಂತಾದವರು ಇದ್ದರು ಉಪನ್ಯಾಸಕ ಎಸ್ ಕೆ ಮಳ್ಳಿಕೇರಿ ಸ್ವಾಗತಿಸಿದರು ವಿದ್ಯಾರ್ಥಿ ಮುಖಂಡ ಸಿದ್ಧಾರೂಢ ಹೊಂಡಪ್ಪನವರ್ ನಿರೂಪಿಸಿದರು ರಿಟೆಕ್ ಐಟಿ ಉದ್ಯೋಗಿ ಸೋಮು ವಣ್ಣೂರ್ ವಂದಿಸಿದರು